ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಋತು ಧರ್ಮದ ಸಮಸ್ಯೆ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಕಾಡ್ತಾ ಇದೆ ಮಂತ್ಲಿ ಬಂದ್ಬಿಟ್ಟು ಅದೇನಿದೆಯೋ ಮಾಸಿಕ ಧರ್ಮ ಸರಿಯಾಗಿ ಇಲ್ಲ ಗುರುಗಳೇ ಒಂದು ಮುಂದಕ್ಕೆ ಹೋಗುತ್ತೆ ಅಥವಾ ಹಿಂದಕ್ಕೆ ಬರುತ್ತೆ ಅಥವಾ ಸರಿಯಾಗಿ ಆಗಲ್ಲ ಒಂದು ಒಬ್ಬೊಬ್ಬರಿಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಥವಾ ಕೆಲವರಿಗೆ ಆದಾಗ ಅಧಿಕವಾದಂಥ ರಕ್ತವು ಹೋಗುವಂಥದ್ದು ಕೂಡ ಆಗ್ತಾ ಆಗ್ತಾಯಿರ್ತದೆ ಅಂಥವರೆಗಾಗಿ ಇವತ್ತೊಂದು ಟಿಪ್ಸ್ ತಂದಿದ್ದೀನಿ ಇದು ನಿಮ್ಮ ಆರೋಗ್ಯವನ್ನು ಸುಧಾರಿಸುತ್ತೆ ಮಂತ್ಲಿ ಆ ಮಾಸಿಕ ಧರ್ಮ ಏನು ಪೀರಿಯಡ್ಸ್ ಇದೆಯೋ ಅದೆಲ್ಲ ಸರಿಯಾಗಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಏನು ಮಾಡಬೇಕು ಮಂಗಳವಾರ ದಿನ ಒಂದು ಹಿತ್ತಾಳೆಯ ಒಂದು ಪಾತ್ರೆಯನ್ನು ತಗೊಳ್ಳಿ ಹಿತ್ತಾಳೆ ಪಾತ್ರೆನೇ ಬೇಕಾಗುತ್ತೆ ಅದರಲ್ಲಿ ಒಂದು ಲೀಟರ್ ನೀರನ್ನು ಹಾಕಿ ಒಂದು ನೂರು ಗ್ರಾಮು ಕೊತ್ತಂಬರಿ ಬೀಜವನ್ನು ಹಾಕಿ ಚೆನ್ನಾಗಿ ಕುದಿಸಿ ಎಷ್ಟರವರೆಗೂ ಕುದಿಸ್ಬೇಕು ಅಂದರೆ ಅದು ಅರ್ಧ ಲೀಟರ್ಗೆ ಬರಬೇಕು ಒಂದು ಲೀಟ್ರ್ ನೀರು ಹಾಕಿದ್ದೀರಲ್ವ ಅದು ಅರ್ಧ ಲೀಟ್ರಿಗೆ ಬರೋ ಥರ ಕಷಾಯ ಥರ ಕುದಿಸಿ ಅಂದರೆ ಜಾಸ್ತಿ ಇಡಬೇಡಿ ಬೆಂಕಿಯನ್ನು ಜಾಸ್ತಿ ಇಡಬೇಡಿ ಒಲೆಯನ್ನು ಕಡಿಮೆಯಾಗಿ ಇಟ್ಟು ಕಷಾಯದ ರೀತಿಯಲ್ಲಿ ಕುದಿಸಿ ಅರ್ಧ ಲೀಟ್ರ್ ಬರೋ ತನಕ ಅದನ್ನು ಕುದಿಸಿ ಅದಾದ ಮೇಲೆ ಅದಕ್ಕೆ ಒಂದು ಇನ್ನೂರು ಗ್ರಾಮ್ ಸಕ್ಕರೆಯನ್ನು ಸೇರಿಸಿ ಅದನ್ನು ಹಾಗೆ ಎತ್ತಿಟ್ಬಿಡಿ ಯಾವತ್ತು ಮಂಗಳವಾರ ಅದಾದ ಮೇಲೆ ಬರುವಂಥದ್ದು ಬುಧವಾರ ಬುಧವಾರದ ನಂತರ ಬರುವಂಥದ್ದು ಗುರುವಾರ ಗುರುವಾರದಿಂದ ಭಾನುವಾರದವರೆಗೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ನೀವು ಸೇವಿಸೋದಕ್ಕೆ ಪ್ರಾರಂಭ ಮಾಡಿ ದಿನಕ್ಕೆ ಒಂದು ಸಲ ಸೇವಿಸ್ತೀನಿ ಗುರುಗಳೇ ಪರವಾಗಿಲ್ಲ ದಿನಕ್ಕೆ ಎರಡು ಟೈಮ್ ಸೇವಿಸ್ತೀನಿ ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಸೇವಿಸಬೇಕು ಮೂರು ಟೈಮ್ ಬೇಡ ಬೆಳಿಗ್ಗೆ ಮತ್ತು ರಾತ್ರಿ ಇಲ್ಲ ಗುರುಗಳೇ ನಾನು ಒಂದೇ ಟೈಮ್ ಸೇವಿಸ್ತೀನಿ ಅಂದರೆ ರಾತ್ರಿ ಹೊತ್ತಲ್ಲಿ ಸೇವಿಸೋದು ಬಹಳ ಉತ್ತಮ ನನ್ನ ಪ್ರಕಾರ ಇದನ್ನು ಸೇವಿಸ್ತಾ ಹೋಗಿ ಗುರುವಾರದಿಂದ ಭಾನುವಾರದ ಒಳಗಾಗಿ ಇದೇನು ನೀವು ಅರ್ಧ ಲೀಟ್ರ್ ಮಿಶ್ರಣವನ್ನು ತಯಾರು ಮಾಡಿ ಇಟ್ಟಿದ್ದೀರೋ ಅಂದರೆ ಒಂದು ಲೀಟ್ರ್ ಇದ್ದಿದ್ದು ಅರ್ಧ ಲೀಟರ್ ಆಯ್ತಲ್ವಾ ಅದು ಪೂರ್ತಿ ಖಾಲಿ ಆಗಬೇಕು ಎಷ್ಟು ಸೇವಿಸ್ಲಿ ಗುರುಗಳ ಪ್ರತಿದಿನ ಅಂತ ನಿಂಗೆ ಬರ್ಬೋದಲ್ವ ಅದು ಪೂರ್ತಿ ಖಾಲಿ ಆಗಬೇಕು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರದೊಳಗಾಗಿ ಈ ರೀತಿ ಕಂಟಿನ್ಯೂ ಆಗಿ ಒಂದು ಮೂರು ವಾರ ಮಾಡಿ ನೋಡಿ ನಿಮಗಾಗುವಂಥ ಅನುಭವ ನಿಮಗೇ ಗೊತ್ತಾಗುತ್ತೆ ಇದೇ ರೀತಿ ಸಮಸ್ಯೆ ಇರುವಂಥ ಬೇರೆ ಹೆಣ್ಣು ಮಕ್ಕಳು ನಿಮ್ಗೆ ಯಾರಿಗಾದ್ರೂ ಗೊತ್ತಿದರೆ ದಯವಿಟ್ಟು ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಯಾರಿಗಾದರೂ ಈ ವಿಡಿಯೋದಿಂದ ಖಂಡಿತವಾಗಲೂ ಉಪಯೋಗ ಆಗುತ್ತೆ ಇದೇ ರೀತಿಯಾದಂಥ ಸರಳ ಪರಿಹಾರಗಳು ನಮ್ಮ ಗುರುಭಕ್ತಿ ಯೂಟ್ಯೂಬ್ ಚಾನಲಲ್ಲಿ ಪ್ರತಿ ಸಲ ಬರ್ತಾ ಇರ್ತದೆ ನೋಡೋಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಿ